ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ತೋಟದಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇವತ್ತು ಎಲ್ಲೆಲ್ಲಿ ಹೋಗಬೇಕು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆನಾ ಸರಿಯಾಗಿದ್ರೆ ಬನ್ನಿ ಕೆಲಸ ಮಾಡೋಣ ಫಸ್ಟು ಒಂದು ಜಾನುವಾರಿಗೆ ಒಂದು ಹೊರೆ ಹುಲ್ಲು ಕೊಯ್ಬೇಕು ಇವಾಗ ಸಮಯ 7 ಗಂಟೆ ಬನ್ನಿ ಅದಕ್ಕೂ ಮುಂಚೆ ಸ್ವಲ್ಪ ಕುಡ್ಕಲ್ನ ಮುಸ್ಕೊಳ್ಳೋಣ ಮನೇಲಿ ಇವಾಗ ಕತ್ತಿ ಮಸ್ಕೊಂಡಾಯಿತು ಇವಾಗ ಹುಲ್ಕೊಳ್ಳೋಣ ಹುಲ್ಲು ಹೇರ್ಕೊಂಡೋಗ ಇರೋ ಹೊತ್ತ ಇದು ಇದೇ ನಮ್ಮದು ಆರ್ ಟಿ ಆರ್ 190 ನಮ್ಮ ಹಿಂದ್ಗಡೆ ಅಡಿಕೆ ಗಿಡ ಇದ್ದಾವೆ ಸ್ವಲ್ಪ ದಿನದಲ್ಲಿ ನಡಬೇಕು ಈಗ ಮಳೆ ಹೆಂಗೆ ಹೊಳವಾಗಿದೆಯಲ್ಲ ಹಂಗಾಗಿ ಒಂದುವರೆ ಹುಲ್ಲು ಕುಯ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ ಬಾಬಾಯ್ ಸ್ನೇಹಿತರೆ ಈ ಮಳೆಗಾಲದ ಟೈಮಲ್ಲಿ ನಾನು ಹುಲ್ಲು ಕೊಯ್ತಿರೋದು ಹೆಚ್ಚು ಕಮ್ಮಿ ಒಂದು 50-60 ಕೆಜಿ ಇರುತ್ತೆ ಡೈಲಿ 2-2 ಹೊರೆ ಕೊಯ್ತೀವಿ ಕೊಯ್ಕೊಂಡ್ಬಿಟ್ಟು ಒಂದು 1/2 ಕಿಲೋಮೀಟ್ರಷ್ಟು ಬೈಕ್ ಮೇಲೆ ಬೈಕ್ ಹತ್ರ ತಗೊಂಡೋಗ್ಬೇಕು ಅದು ಹೀಗೆ ನಾವೇ ಹೊತ್ಕೊಂಡು ಬೈಕ್ ತನಕ ತಗೋಬೇಕು ಬನ್ನಿ ಹೋಗೋಣ ಸ್ನೇಹಿತರೆ ಫೈನಲಿ ಹುಲ್ಲು ಕೊಯ್ದಾಯಿತು ಗಾಡಿ ಮೇಲೆ ಹಾಕ್ಕೊಂಡಿದ್ದೀನಿ ಇವಾಗ ಮನೆ ಹೋಗೋದು ಮನೆ ಹೋಗ್ಬಿಟ್ಟು ಸ್ನೇಹಿತರೆ ಹುಲ್ಲು ಕೊಯ್ದಾಯಿತು ಹುಲ್ಲು ಕೊಯ್ದುಬಿಟ್ಟು ಇವಾಗ ಗಾಡಿ ಮೇಲೆ ಹಾಕ್ಕೊಂಡಿದ್ದೀನಿ ಸರಿ ಇವಾಗ ಮನೆ ಹೋಗೋಣ ಮನೆ ಹೋಗ್ಬಿಟ್ಟು ನಮ್ಮವ್ವ ಏನು ತಿಂಡಿ ಮಾಡಿದಾಳಣ್ಣ ಅಂತೇಳಿ ನೋಡೋಣ ಓಕೆ ಸ್ನೇಹಿತರೆ ಮನೆಗೆ ಬಂದು ರೀಚ್ ಆದೆ ಇವಾಗ ಕೈಕಲ್ ಮುಖ ತೊಳ್ಕೊಂಡು ತಿಂಡಿ ತಿನ್ನೋಣ ಬನ್ನಿ ಅಂತೂ ತಿಂಡಿ ಆಯ್ತು ಸ್ನೇಹಿತರೆ ತಿಂಡಿ ಆಯ್ತು ನಿಮಗೊಬ್ರು ಇವತ್ತು ಹೊಸ ವ್ಯಕ್ತಿ ನಾವು ಮೇಟ್ ಮಾಡ್ಕೋತೀನಿ ಅಲ್ಲಿ ಮಲಗಿದ್ದಾರೆ ಅವ್ರು ಹಂಗೆಲ್ಲ ಕಾಣಿಸ್ಕೊಳಲ್ಲ ಅವರು ಟಡನ್ ಟಂಟಡನ್ 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 ಇಲ್ಲೇ ಮಲಗಿದ್ದಾರೆ ನೋಡ್ರಿ ಹೇಗೆ ಮಲ್ಕೊಂಡವ್ರೆ ಮೇಡಮ್ ಮೇಡಮ್ ಇವರು ಏನು ಮೇಡಮ್ ಮೇಡಮ್ ಹೊಸು ಇವರೇ ಸ್ನೇಹಿತರೆ ಅವ್ರ ಮೇಡಮ್ಮು ಇಲ್ಲೇ ಇದಾರೆ ನಿನ್ನೆ ಅಷ್ಟೇ ಕಂಡುಬಿಟ್ಟಾರೆ ಇವರು ನಿನ್ನೆ ಅಷ್ಟೇ ಸೊ ಓಕೆ ಇವಾಗ ಅಡಿಕೆ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕಕ್ಕೆ ಹೊರಡ್ತಾಯಿದ್ದೀವಿ ಬನ್ನಿ ಹೋಗೋಣ
ಸರ್ಕಾರಿ ಗೊಬ್ಬರ ಹಾಕ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಅಡಿಕೆ ಗಿಡ ಬುಡದಾಗಿರೋ ಕಳೆನೆಲ್ಲ ಕ್ಲೀನಾಗಿ ತಕ್ಕೊತಾ ಇದ್ದೀವಿ. ಹಿಂದ್ಗಡೆಯಿಂದ ನಮ್ಮಪ್ಪ ಗೊಬ್ಬರ ಹಾಕಿತಾ ಬರ್ತಾ ಇದಾರೆ. ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೋದು ಹೀಗೇನಾ? ಕಮೆಂಟ್ ಮಾಡಿ ಸ್ನೇಹಿತರೆ. ಆಲ್ರೆಡಿ ಒಂದ್ಸಲ ದನಿನ ಗೊಬ್ಬರ ಹಾಕಿದ್ವಿ, ಹಾಕಿ ಒಂದೂವರೆ ಎರಡು ತಿಂಗಳಾಯಿತು. ಅದಾದ ನಂತರ ಸರ್ಕಾರಿ ಗೊಬ್ಬರನ ಹಾಕ್ತಾ ಇದ್ದೀವಿ. ಇನ್ನೇನು ಹಾಕ್ತಾ ಆಯಿತು. ಇವರೇ ನಮ್ಮ ಸಾಹೇಬರು, ಗೊಬ್ಬರ ಹಾಕೋರು ನಮ್ಮ ಅಪ್ಪಾಜಿ. ವಿಡಿಯೋ ಕ್ಲಿಯರಿಟಿ ಇಲ್ಲ ಅಂತ ಬೇಜಾರಾಗಬೇಡ್ರಿ, ಯಾಕಂದರೆ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾಯಿದ್ದೀನಿ. ಕೆಲಸ ಅಂತೂ ಮುಗ್ದಿಲ್ಲ ಸ್ನೇಹಿತರೆ. ಟೈಮ್ ಇವಾಗ 1:30 ಊಟಕ್ಕೆ ಹೋಗಬೇಕು. ಇವಾಗ ಗೊಬ್ಬರ ಬೇರೆ ಸಾಕಾಗಿಲ್ಲ ಗಿಡಕ್ಕೆ, ಇನ್ನೂ ಒಂದು 4 kg ಗೊಬ್ಬರ ಬೇಕು. ಶಾರ್ಟೇಜ್ ಆಗಿದೆ, ಈಗ ಹೋಗಿ ತರಬೇಕು. ತಗೊಂಡು ಮನೆ ಹೋಗಿ ಊಟ ಮಾಡ್ಕೊಬಂದು ಮತ್ತೆ ಗೊಬ್ಬರ ಹಾಕಬೇಕು. ಸೊ ಹಾಗಿದ್ರೆ ಹೋಗೋಣ, ಮನೆ ಹೋಗೋಣ. ಹೊಟ್ಟೆ ಬೇರೆ ಹಸಿತ ಐತಿ, ಊಟ ಮಾಡಬೇಕು. ಊಟ ಆದಮೇಲೆ ಸಿಗ್ತೀನಿ. ಬಾ ಬಾಯ್ ಸ್ನೇಹಿತರೆ. ಮನೆಗೆ ಬಂದಾಯಿತು ಸ್ನೇಹಿತರೆ. ಡೋರ್ ತೆಗೆಯೋಣ. ಇವಾಗಲೇ ಈ ಥರ ಬಿಸಿಲು ಹೊಡಿತಿದೆ, ಮುಂದೆ ಕತೆ ಏನಂತ ಗೊತ್ತಿಲ್ಲ. ಗದ್ದೆಯಲ್ಲೆಲ್ಲ ಇವಾಗಲೇ ಫುಲ್ಲು ಒಣಗಿ ಗದ್ದೆಯೆಲ್ಲ ಬಾಯಿ ಬಿಟ್ಟು ತಿರುಗಿಬಿಟ್ಬಿಟ್ಟಿದೆ. ಹಂಗೆ ಬಾಗಿಲು ತೆಗಿತಾ ಬಂದೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಕ್ಲಿಯರ್ ಬಂದಿಲ್ಲ ನಿಮಗೆ, ಆವಾಗ ನಾನು ನಮ್ಮ ಪುಟ್ಕೂರಿನ ಒಟ್ಟಿಗೆ ತೋರಿಸ್ತೀಯಲ್ಲ, ಇವಾಗ ಅದು ಸ್ಪೆಷಲ್. ಟಂಟಣ ಮಲ್ಗಡಿಲ್ಲ ಇಲ್ಲಿ ಮಲ್ಕ ಚಿನ್ನೋ ಒಬ್ಬನೇ ಮುಜ್ಜು ಪಪ್ಪಿ ಕೊಡಿಸ್ಕೊಳಲ್ಲ, ಯಾಕಂತ ಹೇಳಿದ್ರೆ ಗಡ್ಡ ಕಪ್ತವೆ ಇದಕ್ಕೆ. ಇಲ್ಲಿ ಗಡ್ಡ ಕಪ್ಪಿದ್ರೆ ಅದೊಂಥರ ಮುಳ್ಳು ಚುಚ್ಚಿದಂಗೆ ಆಗತ್ತೆ. ಅದಕ್ಕೆ ಅದಕ್ಕೆ ತುಂಬಿ ಚರ್ಕೊಬಿಡ್ತಾಳೆ ಚಿನ್ನೆ. ವಾಯ್ಸು ಜಾಸ್ತಿ ಇಲ್ಲ, ಯಾಕಂತ ಹೇಳಿದ್ರೆ ನಾನು ಮೈಕ್ ಏನು ಹಾಕೊಂಡಿಲ್ಲ, ಹಾಗೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಎಲ್ಲ, ಹಂಗಾಗಿ ಸ್ವಲ್ಪ ಜನಗಳು ಯಾರು ಇದ್ರೆ ಸ್ವಲ್ಪ ಮಾತಾಡೋಕೆ ಮುಜುಗರ, ನಮಗೆ ವಿಡಿಯೋ ಮಾಡೋಕೆ ಸಹಿತ ಮುಜುಗರ. ಇವಾಗ ನಾನು ಈಗ ಒಳಗೆ ಬಂದೆ, ಯಾರೂ ಇಲ್ಲ, ಫ್ರೀಡಮ್ ಇದ್ದೀನಿ, ಹಂಗಾಗಿ ಈ ಥರ ಮಾತಾಡ್ತಾ ಇದ್ದೀನಿ. ಸರಿ ಸ್ನೇಹಿತರೆ, ಊಟ ಮಾಡ್ಕೊಬರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಸ್ನೇಹಿತರೆ, ಬೆಳಗ್ಗೆ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಿದ್ವಿ, ಅದಕ್ಕೂ ಸ್ವಲ್ಪ ಗೊಬ್ಬರ ಕರಗಲಿ ಅಂದ್ಬಿಟ್ಟು ಮೋಟ್ರ್ ಆನ್ ಮಾಡಿ ಬಂದಿದ್ದೆ. ಇವಾಗ ಹೋಗಿ ಆಫ್ ಮಾಡೋಣ, ಬನ್ನಿ ಹೋಗೋಣ. ನನ್ನ ಡಾರ್ಲಿಂಗ್ ಬಿಳಿಯ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋದಿಲ್ಲ. ಬನ್ನಿ ಮೋಟ್ರ್ ತರಿಸ್ತೀನಿ. ಮೋಟ್ರು ಆನಲ್ಲಿದೆ, ನೀರು ಹಾರ್ತಾ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಓ, ಜರ್ಕಿ ಇಟ್ಟಿದ್ರು, ಜರ್ಕಿ ಎಲ್ಲ ಹಾರಿ ಟವಲ್ ಬಿಟ್ಟಿದ್ರು. ಇಲ್ಲಿ ಟವಲ್ ಇದೆ. ಅಪ್ಪಾಜಿ ಹಂಗೆ ಬಂದ್ಬಿಟ್ಟಾರೆ. ನೀರು ಆಫ್ ಮಾಡ್ಬೇಕೀಗ, ಮೋಟ್ರ್ ಆಫ್ ಮಾಡೋಣ ಬನ್ನಿ.
ಮೋಟ್ರ್ ಆಫ್ ಮಾಡಿ ಬಂದೆ ಸ್ನೇಹಿತರೆ. ಇವಾಗ ಮನೆಗೆ ಜಾನುವಾರ ಮೇಯಕ್ಕೆ ಹೋಗ್ತದೆ, ಜಾನುವಾರ ಮೇಯಕ್ಕೆ ಬಂದವು, ಆಲ್ರೆಡಿ ಕಟ್ಟಿ ಬಂದು ಹುಲ್ಲು ಹಾಕಿ ಬಂದಾಯಿತು. ಬಚ್ಚಲಿಗೆ ಬೆಂಕಿ ಹಾಕಿದೆ ಸ್ನಾನ ಮಾಡೋಕ್ಕೆ. ಇವಾಗ ಬಚ್ಚಲು ಬೆಂಕಿ ದಂಟಿ ಹೋಗಿದೆಯೋ ಇಲ್ಲ ಹತ್ಬಿಟ್ಟು ನೀರು ಕಾದಿದವು ಏನೋ ಅನ್ನೋದನ್ನು ಇವಾಗ ನೋಡ್ಕೊಬರೋಣ. ನಮ್ಮ ಹಳ್ಳಿಯಲ್ಲಿ ಮಳೆಗಾಲ ಬಂದ ಕೂಡಲೇ ಒಂದು 15 ದಿನ ಮನೆ ಸೇರಿ ಜಾನುವಾರು ಕಾಯೋಕ್ಕೆ ಭಾರಿ ಅಂತ ಮಾಡ್ಕೋತೀವಿ. ಯಾಕಂದರೆ ಈ ಮಳೆಗಾಲದಲ್ಲಿ ಈಗ ನಾಟಿ ಮಾಡಿರ್ತೀವಿ, ನಾಟಿ ಮಾಡಿರುವಾಗ ಏನಾಗುತ್ತೆ ಅಂದರೆ ದನಕರ ಈಗ ತುಡ ಅಂತೀವಿ ಅಂದರೆ ತುಡ ಅಂದರೆ ಗದ್ದೆನೆಲ್ಲ ಹೊಕ್ಕು ತಿಂತವೆ, ಹಾಗಾಗಿ ಅದಕ್ಕೋಸ್ಕರ ಗದ್ದೆನೆಲ್ಲ ಹಾಳು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಭಾರಿ ಅನ್ನೋದನ್ನು ಮಾಡ್ಕೊಂಡಿದ್ದೀವಿ. ತೋಟ ಹೋಗೋದು ಗದ್ದೆನೇ ಹೋಗೋದು ಈ ಥರ ಎಲ್ಲ ಮಾಡ್ತವೆ, ಅದಕ್ಕೋಸ್ಕರ ಭಾರಿ ಮಾಡ್ಕೊಂಡಿದ್ದೀವಿ. ಬೇಸಿಗೆಯಲ್ಲಿ ಗದ್ದೆ ಕೊಯ್ಲು ಎಲ್ಲ ಮುಗಿದ ನಂತರ ಭಾರಿ ಬಿಟ್ಬಿಡ್ತೀವಿ, ಅಂದರೆ ಜಾನುವಾರುಗಳು ಹಾಗೆ ಬಿಟ್ಬಿಡ್ತೀವಿ, ಅವಾಗ ಅವಾಗ ಎತ್ಕೊಂಡು ಬರ್ತವೆ. ಸರಿ ಹೋಗೋಣ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.